ತಾಲೂಕಿನ ನನದಿ ಗ್ರಾಮದ ರೌಳು ಕೇದಾರಿ ನಿಪ್ಪಾಣಿ ತೋಟಪಟ್ಟಿಯ ರೈತಾಪಿ ಜನರ ಮೂರ್ನಾಲ್ಕು ದಶಕಗಳ ಬೇಡಿಕೆಗೆ ಜನಪ್ರತಿನಿಧಿಗಳು ಸ್ಪಂದಿಸದೇ ಇದ್ದಾಗ ಕೃಷಿಕರೇ ಶ್ರಮದಾನದ ಮೂಲಕ ಸುಮಾರು 1 ಕಿಲೋಮೀಟರ್ನಷ್ಟು ರಸ್ತೆಯನ್ನು ನಿರ್ಮಿಸಿಕೊಳ್ಳುತ್ತಿದ್ದಾರೆ. ನನದಿ ಗ್ರಾಮದಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿರುವ ರೌಳು ಕೇದಾರಿ ನಿಪ್ಪಾಣಿ ತೋಟಪಟ್ಟಿಯಲ್ಲಿ ಸುಮಾರು 10 ಕುಟುಂಬಗಳು ವಾಸವಿದ್ದು ಸಂಪರ್ಕ ರಸ್ತೆಯೇ ಇಲ್ಲ. ಈ ತೋಟಪಟ್ಟಿಯ ಬಳಿ ಹಾಯ್ದು ಹೋಗಿರುವ ಹಳ್ಳದ ಬದಿಯಿಂದಲೇ ಜನರು ಸಂಚರಿಸುತ್ತಿದ್ದಾರೆ. ಮಳೆಗಾಲದಲ್ಲಿ ಮಕ್ಕಳು ಹಳ್ಳದ ನೀರಿನಲ್ಲಿಯೇ ನಡೆದುಕೊಂಡು ಶಾಲೆಗೆ ಹೋಗಬೇಕಾದ ದುಸ್ಥಿತಿ. ರೈತರು ಕಬ್ಬು ಮತ್ತಿತರ ಕೃಷಿ ಉತ್ಪನ್ನಗಳನ್ನು ಸಾಗಿಸಲು ಹೆಣಗಾಡಬೇಕಾಗಿತ್ತು. ಈ ಸಮಸ್ಯೆಯನ್ನು ಹೋಗಲಾಡಿಸಿ ರೈತಾಪಿ ಜನರಿಗೆ ರಸ್ತೆ ನಿರ್ಮಿಸಿ ಕೊಡಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಮೊದಲುಗೊಂಡು ಶಾಸಕ, ಸಂಸದ ಹಾಗೂ ವಿಧಾನ ಪರಿಷತ್ ಸದಸ್ಯರಿಗೆ ಮನವಿ ಮಾಡಿಕೊಂಡರೂ ಪ್ರಯೋಜನವಾಗಿರಲಿಲ್ಲ. ಒಂದು ಬಾರಿ ರಸ್ತೆ ನಿರ್ಮಾಣಕ್ಕೆ 8 ಲಕ್ಷ ರೂಪಾಯಿ ಅನುದಾನ ಮಂಜೂರಾದರೂ ಕಾಮಗಾರಿ ಅನುಷ್ಠಾನಗೊಂಡಿಲ್ಲ ಎಂದು ರೈತ ದಿಲೀಪ್ ರೌಳು ಕೇದಾರಿ ತಮ್ಮ ಅಳಲನ್ನು ತೋಡಿಕೊಂಡರು. ಸರ್, 40 ವರ್ಷದಲ್ಲಿ ಕಾಕಾಂಚಾಪಾಸನ್ ರಸ್ತಾ ಹಾಯಸಾಯು आणि प्रत्येक ह्यांना भेटलं तरी सुद्धा कोण काय दाद घेतला नाही. ते सुमारु 30 ते 35 वर्षगळ काल नाव ही रस्ते आगबेकंत संबंधित शासकरु, संबंधित MLA ಇರಬಹುದು अथवा MLC ಇರಬಹುದು, ಎಲ್ಲರಿಗೆ ನಾವು ಸಾಕಷ್ಟು ಬಾರಿ ಇಲ್ಲಿ ಹೋಗಿ ವಿನಂತಿ ಮಾಡಿದೆವು. ನಾವು ಇಲ್ಲಿ ಪ್ರೆಸೆಂಟ್ MLA ಇರಬಹುದು, MLC ಗಳಿಗೆ ಮಂತ್ರಿಗಳಿಗೆ ನಾವು ವಿನಂತಿ ಮಾಡಿದೆವು ರೀ. ಜೊತೆಗೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೆ ಸಾಕಷ್ಟು ಬಾರಿ, ಸುಮಾರು 20 ವರ್ಷಗಳ ಕಾಲ ಎಸ್ಪೆಷಲಿ ನಮ್ಮ ಮಲ್ಲು ಹವಲ್ದಾರ್ TP ಅವರಿಗೆ 2 ಸಲ ನಾವು ರಿಕ್ವೆಸ್ಟ್ ಮಾಡಿದೆವು ರೀ ಹದಿಗಾಗಿ, ಆದರೆ ಯಾರೂ ಇಲ್ಲಿವರೆಗೆ ಅದನ್ನು ಕೇರ್ ತೊಗೊಳಿಲ್ಲ. ಅದಕ್ಕಾಗಿ ನಾವು ಮಳೆಗಾಲದಲ್ಲಿ ಭಾಳ ತೊಂದರೆ ಆಗ್ತಾ ಇದ್ವಿ. ನಮ್ಮ ಮಕ್ಕಳು ಶಾಲೆಗೆ ಹೋಗಾಗಲಿ, ನಮ್ಮ ತಂದೆ ತಾಯಿಯವರಿಗೆ ದವಾಖಾನೆಗೆ ಹೋಗೋದಾಗಲಿ ಸಾಕಷ್ಟು ತೊಂದರೆಗಳಾಗ್ತದ್ವಿ. ಆದ ಕಾರಣ ಪಂಚರಿಗೆ ಹೇಳಿ ಅವ್ರೇನು ಲಕ್ಷ ತೊಗೊಳದಾರ್ದಕ್ಕೆ ನಾವು ಈ ವರ್ಷ ಎಲ್ಲರೂ 4-5 ಜನ ರೈತರೆಲ್ಲರೂ ಸೇರಿ ನಾವು ಸ್ವಂತ ಮಾಡಬೇಕಂತ ಸುಮಾರು 2 JCP ಮತ್ತು 5 ಟ್ರ್ಯಾಕ್ಟರ್ಗಳು ಸುಮಾರು 15 ವರ್ಷ ಆಗಿ ನಾವು ಈಗ ಸುಮಾರು ಪ್ರತಿಯೊಬ್ಬರು ರೈತರು ತಲಾ 1 ಲಕ್ಷ ರೂಪಾಯಿ ಶೇಖರಿಸಿ ನಾವು ಸ್ವಂತ ಖರ್ಚಿನಿಂದ ಆ ಒಂದು ಕಾರ್ಯವನ್ನು ಮಾಡಿದ್ದೀವಿ. ನಾವು ಕಚ್ಚಾ ಹಾದಿ ಮಾಡಿದ್ದೀವಿ. ಸರ್ಕಾರ ಇನ್ನಾದರೆ ಎಚ್ಚೆತ್ತುಕೊಂಡು ಸಂಬಂಧಪಟ್ಟವರು ನಮಗೆ ಈ ರಸ್ತೆ ಮೇಲೆ ಒಂದು ಸ್ವಲ್ಪ ನಿಗಾ ವಹಿಸಿ ಮುಂದೆ ಅದನ್ನು ಡಾಂಬರೀಕರಣ ಮಾಡಬೇಕಾಗಿ ನಾವೆಲ್ಲ ರೈತರು ವಿನಮ್ರಪೂರ್ವಕವಾಗಿ ಅವರಲ್ಲಿ ಕೇಳ್ಕೊಳ್ತೀವಿ. ಸಲ ಆಜ್ ಪತ್ರ ಸಗಳೇಶ್ನಿ ರಿಕ್ವೆಸ್ಟ್ ಕರತಲ್ಲ ತಾಲೂಕಾ ಪಂಚಾಯತ್ TP आणि आमचे गावचे पंच मेंबर त्यांनासनी सगळ्यासनी विनंती केला. आजपर्यंत त्यांनी काय आमच्याकडे लक्ष दिलं नाहीत. अजून इतनं पुढं तर जरा आमच्याकडे लक्ष देऊन आमचं मुरुम बघा डांबरी हे जरा केलं तर आम्हासनी जरा मदत होईल, एवढंच आमचं रिक्वेस्ट आहे. ಜನಪ್ರತಿನಿಧಿಗಳು ಸಕಾರಾತ್ಮಕವಾಗಿ ಸ್ಪಂದಿಸದೇ ಇರುವುದರಿಂದ ರೈತಾಪಿ ಜನರೇ ವಂತಿಕೆ ಸಂಗ್ರಹಿಸಿ ಸುಮಾರು 1 ಕಿಲೋಮೀಟರ್ನಷ್ಟು ಕಚ್ಚಾ ರಸ್ತೆಯನ್ನು ನಿರ್ಮಿಸಿಕೊಳ್ಳುತ್ತಿದ್ದು ಯೋಜನೆಯಡಿ ರೈತರಿಗೆ ಆರ್ಥಿಕ ನೆರವು ನೀಡಬೇಕು ಮತ್ತು ಬರುವ ದಿನಗಳಲ್ಲಿ ಸರ್ಕಾರದಿಂದ ರಸ್ತೆ ಡಾಂಬರೀಕರಣ ಮಾಡಿಕೊಡಬೇಕು ಎಂದು ಉಮೇಶ್ ಭೋಸಲೆ ಒತ್ತಾಯಿಸಿದರು. ನ್ಯಾಯಲ ಪ್ರಾಬ್ಲಮ್ ಮಜೆ ಅಥವಾ ಹೇ ಕಾಕಾ ಈ ಶುಗರ್ ಪೇಷಂಟ್ ಆಯ್ತು ರಾತ್ರಿಚ ಒಡಾಲ ತರ ಅಮಿ ಕುಟ್ಲ ಪದ್ಧತಿನ ಖಾಂಡ್ಯಾವರನ್ನ ಘೇನ್ ಜಾಯಚ ಖಾಂಡ್ಯಾವರನ್ನ ಸುದ್ಧಾ ಘೇನ್ ಜಾತಾ ಯೇತ ನೈ ತೇನಲ का तर त्यांना जरा काय पण इथं उतरायला गेलं तर काही लागलं तर शुगर पेशंट आहे त्यांनी. त्याबद्दल आम्ही सर्वांच्याकडे MLA असू दे, MP असू दे, कोणी कुठलेही पक्षाचे असू दे, त्यांना आम्ही रिक्वेस्ट करून 4-5 वेळा त्यांच्याकडे जाऊन आलेलो आहे. त्यांना रिक्वेस्ट आम्ही केलं की बाबानो एवढा आमच्या ह्या लोकसंख्येला एवढं तुम्ही वाट करून द्या. त्याच्याबद्दल आम्ही पंचायती असू दे, सदस्य तुमचं नंदी ग्रामपंचायती असू दे किंवा PDO असू दे किंवा कोणी पण चेअरमन असू दे, सगळ्यांनी आम्ही विनंती करून हे रस्ता आम्ही त्यांना रिक्वेस्ट केलेलं होतं आणि रिक्वेस्ट केल्यानंतरही अजून त्यांनी इकडं बघितलंच नाही. त्यामुळं आम्ही रहित लोक सगळी प्रत्येकजण 5-6 जण आहे, 5-6 जण रहित लोक 1-1 लाख रुपये काढून आम्ही स्वंत खर्चानं हे रोड करत आहे आणि NRG मध्ये हे वडा साफ करायचं होतं. वडा साफ केलेला आता हे बिल सुद्धा तिने हे भोजकर मळ्यापासून रौळू केदारी धबधबापर्यंत हे बिल सुद्धा तिने रिक्वेस्ट करून हे काढू नये आणि त्याच्याबद्दल आम्हाला हे स्वंत केल्याबद्दल तिने काही पण हे आम्हाला थोडंफार हात लावावं हे केल्याबद्दल रहितानी ह्याची नम्र विनंती करून आम्ही सर्व सदस्यांना व सर्व MP व MLA असू दे कोणी पण असू दे त्यांना
हात जोडून आम्ही रिक्वेस्ट करतो की ह्या वाटोबद्दल डांबरीकरण हे फूल आम्ही पैपा विकत आणून इथं घातलेलं आहे स्वतःच्या खर्चानं आणि स्वतः 15 दिवस झालं आम्ही इथं राबत आहे शेतातली कामं सोडून आमच्या मुलाबाळापाई शाळेला जायसाठी पाण्यातून जातात म्हणून त्या फुलापाई आम्ही 15 दिवस झालं इथं झीज खात आहे त्याच्याबद्दल त्यांनी डांबरीकरण लवकरात लवकर करावे हे आमची नम्र विनंती आहे. ಕಳೆದ 30-35 ವರ್ಷಗಳಿಂದ ರೌಳು ಕೇದಾರಿ ತೋಟದ ರಸ್ತೆ ನಿರ್ಮಿಸಿಕೊಡಬೇಕೆಂದು ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡರೂ ಪ್ರಯೋಜನವಾಗಿಲ್ಲ. ಈಗ ರೈತರೇ ಶ್ರಮದಾನದ ಮೂಲಕ ತಮ್ಮ ಸ್ವಂತ ಖರ್ಚಿನಿಂದ ರಸ್ತೆ ನಿರ್ಮಿಸಿಕೊಳ್ಳುತ್ತಿದ್ದು ಸರ್ಕಾರ ರೈತರ ನೆರವಿಗೆ ಮುಂದಾಗಬೇಕೆಂದು ಕೃಷಿಕ ದತ್ತ ರೌಳು ಕೇದಾರಿ ಒತ್ತಾಯಿಸಿದರು. ಈಗ 30 ವರ್ಷ ಆಯ್ತು ಅವ್ರು ಬೆನ್ನತ್ತಿದ್ದೀವಿ ನಾವು ಅವ್ರು ಏನು ಮಾಡುವಾರು ನಾವು ಈಗ ಅಂದ್ರೆ ಸಡನ್ ಆರು ವರ್ಷ ಆಯ್ತು ರೀ ನಂಗೆ ನಡ್ಯಾಕೆ ಬರೋಂಗಿಲ್ಲ ಹೋಗಕ್ಕೆ ಬರೋಂಗಿಲ್ಲ ಇಲ್ಲಿ ನೀರು ಇದಾವೆ ಇಲ್ಲಿ ಕುತ್ತ ಇದ್ದಾನೆ ಎಲ್ಲರಿಗೆ ಶಾಸನ ಎಲ್ಲರಿಗೆ ಮಾಡಿದೆವು ಎಲ್ಲ ಆಗೈತಿ ಎಲ್ಲ ನಮ್ಮ ಊರದ ಪಂಚದಾರ ಉಕ್ಕಿರಿ ಇಕ್ಕಿರಿ ಎಲ್ಲ ಮಾಡಿದೆವು ಮಾಡ್ತಾನೆ ಮಾಡ್ತಾನೆ ಅನ್ಕೋದು ಹೊಂಟಿದ್ದಾರೆ ಅವರು ಅವ್ರೇ ಮಾಡೋವಾರ